ಎಷ್ಟು ಪ್ಲೇಟ್ ತಿಂದ್ರೆ? ಎರಡು. ಎರಡು ಪ್ಲೇಟಾ? ಏ ನಾನು ಮೂರು ಪ್ಲೇಟ್ ತಿಂದೆ ಕಣಪ್ಪ. ಹ್ಯಾಪಿ ಈಟಿಂಗ್, ಥ್ಯಾಂಕ್ ಯು. ಸಸ್ಯಹಾರಿಗಳು ಭಾಳ ಲೈಕ್ ಮಾಡ್ತಾರೆ ಕಣ್ರೆ ಇದನ್ನ. ಹಾಯ್, ಹಲೋ, ನಮಸ್ಕಾರ. ವಿಶ್ವಾದ್ಯಂತ ಇರುವಂಥ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋ ಯೋಧನಿಗೆ, ದೇಶದ ಬೆನ್ನೆಲುಬು ರೈತನಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ನನ್ನ ಫೇವ್ರೆಟ್ ಗೆಳೆಯ ಗೆಳತಿಯರಿಗೆ ಫನ್ ಮ್ಯಾನ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಕೊಡ್ತೀರ ನೋಡ್ಕೊಂಡ್ರಿ. ನಿಮ್ಮನೆಯ ಫನ್ ಮ್ಯಾನ್ ಹರೀಶ್. ಫನ್ ಮ್ಯಾನ್ ಶೋ ಅಲ್ಲಿ ಎರಡನೆಯ ವಿಡಿಯೋ. 30 ರೂಪಾಯಿಗೆ ಮಲ್ಲೇಶ್ವರಂ ಮಸಾಲೆ ದೋಸೆ 1 ಲಕ್ಷ ವ್ಯೂಸ್ ಆಗಿದೆ. ಅದೇ ರೀತಿ ಬಿಸಿ ಬಿಸಿ ಬಡವರ ಬಂದು ಪೂರಿ, ಅದೂ ಆ ವಿಡಿಯೋನೂ 1 ಲಕ್ಷ ಹೋಗಿದೆ. ಇವೆಲ್ಲದಕ್ಕೆ ಕಾರಣ ನೀವು ಮಾತ್ರ ಕಣ್ರಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ, ಆಶೀರ್ವಾದ ಇದೆಯಲ್ಲ. 4 ಪ್ಲೇಟ್ ಇಡ್ಲಿ ತಿಂದರೆ ಹೊಟ್ಟೆ ತುಂಬೋದು, 5 ಪ್ಲೇಟ್ ಮಸಾಲೆ ದೋಸೆ ತಿಂದರೂ ಹೊಟ್ಟೆ ತುಂಬೋದು, 2 ಚಿಕನ್ ಬಿರಿಯಾನಿ, 1 ಚಿಕನ್ ಫ್ರೈ ತಿಂದರೆ ಹೊಟ್ಟೆ ತುಂಬೋದು, ಫುಲ್ ತಂದೂರಿ ಕೋಳಿ ತಿಂದ್ರೂ ಹೊಟ್ಟೆ ತುಂಬೋದು. ಆದರೆ ನಿಮ್ಮ ಪ್ರೀತಿ ಇದೆಯಲ್ಲ, ನೀವು ಎಷ್ಟು ಕೊಡ್ತೀರೋ ನಾನು ಅಷ್ಟು ತೊಗೊಳ್ತೀನಿ ಕಣ್ರಿ. ನಿಮ್ಮ ಪ್ರೀತಿಗೋಸ್ಕರ, ಪ್ರೋತ್ಸಾಹಕ್ಕೋಸ್ಕರ ಸದಾ ಈ ಒಬ್ಬ ಪುಟ್ಟ ಕಲಾವಿದ ಕಾಯ್ತಾ ಇರ್ತಾನೆ. ಸದಾ ಇದೇ ರೀತಿ ಈ ಒಬ್ಬ ಪುಟ್ಟ ಕಲಾವಿದ ಮಾಡುವಂಥ ಒಂದು ಪ್ರಯತ್ನವನ್ನು ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮೆಲ್ಲ ಆತ್ಮೀಯ ಗೆಳೆಯರ ಬಳಗಕ್ಕೆ ಶೇರ್ ಮಾಡಿ. ನನ್ನಂಥ ಒಂದು ಪುಟ್ಟ ಕಲಾವಿದನ್ನು ಬೆಳೆಸಿ, ಉಳಿಸಿ, ಹರಿಸಿ. ನಾನು ನಿಮ್ಮ ಫನ್ ಮ್ಯಾನ್, ನಿಮ್ಮನೆ ಹುಡುಗ, ನಾನು ನಿಮ್ಮ ಆಸ್ತಿ ಅಂತ ಹೇಳ್ತೀನಿ. ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, 30 ರೂಪಾಯಿಗೆ ಮಸ್ತಾಗಿರೋ ಪಾಲಕ್ ಗೋಬಿ ಮಂಚೂರಿ ಆ್ಯಂಡ್ ಬೇಬಿ ಕಾರ್ನ್ ಮಂಚೂರಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಕೇಳಿದ್ರೆ, ಬನ್ನಿ, ಫನ್ ಮ್ಯಾನ್ ಇರೋದು ಏನಕ್ಕೆ, ಕರ್ಕೊಂಡೋಗ್ತೀನಿ. ಬಿಸಿ ಬಿಸಿ ಪಾಲಕ್ ಗೋಬಿ ಸಖತ್ ಬಿಸಿಯಾಗಿದೆ, ಕ್ರಿಸ್ಪಿ ಆಗಿದೆಯಾ ನೋಡ ಬನ್ನಿ. ಕ್ರಿಸ್ಪಿಯಾಗೆ ಸಖತ್ತಾಗಿದೆ. ಪಾಲಕ್ಕು, ಕ್ಯಾರೆಟು, ಕೋಸು, ಬೀನ್ಸು ಇದನ್ನೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿರುವಂಥ ಡಿಶ್ ಇದು ಅಂತ ಹೇಳ್ಬೋದು ಕಂಡ್ರೆ. ಆದರೆ ಕಲರ್ ಇಷ್ಟೊಂದು ಇದೆಯಾ ಹೊರತು ಖಾರ ಇಲ್ಲ. ಹಾಗಂತ ಸ್ವೀಟು ಇಲ್ಲ, ಮೀಡಿಯಂ ಆಗಿದೆ. ಈ ಬಿಸಿ ಬಿಸಿಯಾಗಿರುವಂಥ ಪಾಲಕ್ ಗೋಬಿಗೆ 30 ರೂಪಾಯಿ ಕೊಡ್ಬೋದಾದ್ರೆ ಖಂಡಿತ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಐ ಆಮ್ ಲವಿಂಗ್ ದಿಸ್ ಪಾಲಕ್ ಗೋಬಿ. ಟೊಮೆಟೊ ಸಾಸು, ಸೋಯಾ ಸಾಸು, ವಿನಿಗರು ಇವೆಲ್ಲ ಹಾಕಿ ಮಾಡಿದ್ದಾರೆ. ಟೇಸ್ಟು ಡಿಫ್ರೆಂಟ್ ಆಗಿದೆ. ಯಾಕೆ ಅಂತಂದರೆ ಸಸ್ಯಹಾರಿಗಳು ಭಾಳ ಲೈಕ್ ಮಾಡ್ತಾರೆ ಕಂಡ್ರೆ ಇದನ್ನು. ಕಾರಣ ಒಂದು ಕಡೆ ಚೈನೀಸ್ ಟೇಸ್ಟ್ ಇದ್ರೂ ಇದ್ರೊಳಗೆ ಸ್ಟಫ್ ಮಾಡಿರೋದು ಪಕ್ಕ ತರಕಾರಿನ ಮಾಡಿರೋದ್ರಿಂದ ದೇ ವಿಲ್ ಡೆಫಿನೆಟ್ಲಿ ಲವ್ ಇಟ್. ಖಾರವಾಗಿ, ಉಳಿ ಉಳಿಯಾಗೆ, ಸ್ಪೈಸಿಯಾಗಿದೆ. ಮಕ್ಕಳು ತಿನ್ಬೋದು ಅಂದರೆ ಮಕ್ಕಳಿಗೆ ಬೇಕು ಅಂದರೆ ಖಾರ ಮಾಡಬೇಡಿ, ಲೈಟಾಗಿ ಮಾಡಿ ಅಂತ ಹೇಳಿ ಮಾಡ್ಸ್ಕೊಂಡು ತಿನ್ಬೋದು. ಖಾರ ಪ್ರಿಯರಿಗೆ ಡೆಫಿನೆಟ್ಲಿ ದೇ ವಿಲ್ ಲವ್ ಇಟ್. ಲವ್ಲಿ ಸ್ನ್ಯಾಕ್ಸ್.
ಗೋಬಿ ಮಂಚೂರಿ ತಿಂದಾಯ್ತು, ಈಗ ಬೇಬಿ ಕಾರ್ನ್ ಮಂಚೂರಿಯ ಸರದಿ. ಉದ್ದುದ್ದಕ್ಕಿರುವಂತ ಈ ಕ್ರಿಸ್ಪಿ ಬೇಬಿ ಕಾರ್ನ್ ಮಂಚೂರಿಯನ್ ಕ್ರಿಸ್ಪಿ ಆಗಿದೆ, ಸ್ವೀಟ್ ಆಗಿದೆ, ಮಕ್ಕಳಿಂದ ಹಿರಿಯನಾಗಿರೋ ತನಕ ಯಾರು ಬೇಕಾದ್ರೂ ತಿನ್ಬೋದು. ಡೆಫಿನೆಟ್ಲಿ 30 ರೂಪಾಯಿ ಕೊಟ್ಟು ಈ ಬೇಬಿ ಕಾರ್ನ್ ಮಂಚೂರಿನ ತಿನ್ಬೋದಾ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ತಿನ್ಬೋದು ಅಂತ ನಾನು ಹೇಳ್ತೀನಿ. ಕಂಡ್ರೆ ಏನಿಲ್ಲ, ವೆರಿ ಸಿಂಪಲ್, ವಿಜಯನಗರ ಬಸ್ ಸ್ಟ್ಯಾಂಡ್ ಹಿಂದೆಗಡೆ ಇರೋ ಒಂದು ಸರ್ವಿಸ್ ರೋಡು ಫುಡ್ ಸ್ಟ್ರೀಟಲ್ಲಿ ಬಂದು ಸ್ಪೂರ್ತಿ ಗೋಬಿ ಕಾರ್ನರ್, ವಿಚ್ ಈಸ್ ಆಪೋಸಿಟ್ ಟು ದಿ ಬಲ್ಮುರಿ ವಿನಾಯಕ ಟೆಂಪಲ್ ಇದೆ. ಬನ್ನಿ, ಈ ಅದ್ಭುತವಾದಂಥ ಸ್ವೀಟ್ ಆಗಿರೋ ಬೇಬಿ ಕಾರ್ನ್ ಮಂಚೂರಿನ ತಿನ್ನಿ, ಎಂಜಾಯ್ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಪ್ಲೀಸ್, ನನ್ನ ಜೊತೆ ತಂದೆ ವಯಸ್ಸವ್ರನ್ನ, ಅಣ್ಣನ ವಯಸ್ಸವ್ರನ್ನ, ಅಕ್ಕನ ವಯಸ್ಸವ್ರನ್ನ ನೋಡಿರ್ತೀರ, ಆದರೆ ನನ್ನ ತಮ್ಮನ ಥರನೇ ಇಲ್ಲಿ ಒಬ್ಬ ಇದ್ದಾನೆ, ನನ್ನ ಆತ್ಮೀಯ ಹೃದಯ. ನಿನ್ನ ಹೆಸರು ಗೆಳೆಯ? ಮೊಹಮ್ಮದ್ ಸಾದ್. ಮೊಹಮ್ಮದ್ ಸಾದ್. ಓಕೆ, ಏನು ತಿಂದ್ರೆ? ಗೋಬಿ ಮಂಚೂರಿ. ಹೇಗಿತ್ತು ರುಚಿ? ಚೆನ್ನಾಗಿತ್ತು. ಹೌದಾ? ಎಷ್ಟು ಪ್ಲೇಟ್ ತಿಂದ್ರೆ? ಎರಡು. ಎರಡು ಪ್ಲೇಟಾ? ಏ, ನಾನು 3 ಪ್ಲೇಟ್ ತಿಂದೆ ಕಣಪ್ಪ. ಹ್ಯಾಪಿ ಈಟಿಂಗ್, ಥ್ಯಾಂಕ್ ಯು. ಚೆನ್ನಾಗೋದು. ಸ್ಪೂರ್ತಿ ಗೋಬಿ ಕಾರ್ನರಲ್ಲಿ ಅದ್ಭುತವಾದಂಥ ಪಾಲಕ್ ಗೋಬಿ ಮಂಚೂರಿ ಬೇಬಿ ಕಾರ್ನ್ ಮಂಚೂರಿ ತಿಂದಾಯ್ತು. ಅದನ್ನು ಮಾಡಿಕೊಡೋಂಥ ಮಹಾನ್ ಕೈ ಭಯ್ಯ ಇಲ್ಲಿದ್ದಾರೆ. ಭಯ್ಯ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅಜಯ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ? 15 ವರ್ಷದಿಂದ ಮಾಡ್ತಿದ್ದೀವಿ. ಓಕೆ, ಇಷ್ಟು ಕಡಿಮೆ ಬೆಲೆಗೆ ಕೊಡ್ತಿದ್ದೀರಲ್ಲ, ಅದಕ್ಕೆ ಕಾರಣ ಏನು? ಕಸ್ಟಮರ್ ಚೆನ್ನಾಗಿರ್ಬೇಕು, ನಮ್ಮಂತ ಕಸ್ಟಮರ್ ವಾಪಸ್ ಬರಬೇಕು ಹುಡುಕೊಂಡು ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಭಾಳ ಅದ್ಭುತವಾದ ರುಚಿ. ಯಾವ ಎಣ್ಣೆ ಯೂಸ್ ಮಾಡ್ತೀರಿ? ನಾವು ಗೋಲ್ಡ್ ವಿನರ್. ಗೋಲ್ಡ್ ವಿನರ್ ಯೂಸ್ ಮಾಡ್ತೀರಿ. ಭಾಳ ಒಳ್ಳೆ ರುಚಿಯನ್ನು, ಶುಚಿಯನ್ನು ಕೊಡ್ತಿದ್ದೀರಿ. ಇದೇ ರೀತಿ ರುಚಿನ ಕಾಪಾಡ್ಕೊಂಡು ಹೋಗಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಸಖತ್ತಾಗಿರೋ 30 ರೂಪಾಯಿ ಕೊಟ್ಟು ಪಾಲಕ್ ಮಂಚೂರಿ ಬೇಬಿ ಕಾರ್ನ್ ಮಂಚೂರಿಯನ್ನು ತಿಂದಾಯ್ತು. ಸೂಪರ್ ಆಗಿತ್ತು. ಕಂಡ್ರೆ ವಿಜಯನಗರದ ಕಡೆ ಬಂದ್ರೆ ದಯವಿಟ್ಟು ಬಂದು ಟ್ರೈ ಮಾಡಿ ಇಲ್ಲಿ ಅಂತ ಹೇಳ್ತಾ ಕಮೆಂಟ್ ಅಲ್ಲಿ ತಿಳಿಸ್ಬೇಕು ರುಚಿ ಹೇಗಿದೆ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ಪೀಳಿಗೆಗೆ ನಾವ್ ಏನ್ ಮಾಡ್ತೀವೋ ಬಿಡ್ತೀವೋ ಕಂಡ್ರೆ, ಆದ್ರೆ ಪ್ರಕೃತಿನ ಉಳಿಸುವಂತ ಪ್ರಯತ್ನ ಮಾಡೋಣ. ಪ್ರಕೃತಿ ಉಳಿಬೇಕು ಅಂತಂದ್ರೆ ಪ್ಲಾಸ್ಟಿಕ್ ಉಪಯೋಗಿಸೋದನ್ನ ಇವತ್ತಿಗೆ ನಾವು ಬಿಡಬೇಕು ಅಂತ ಹೇಳ್ತಾ, ಆದಷ್ಟು ಪ್ಲಾಸ್ಟಿಕ್ನ ಲೆಟ್ಸ್ ಅವಾಯ್ಡ್ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಬಂದು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡ್ತಿರ್ಬೇಕು? ಫನ್ ಮ್ಯಾನ್ ಶೋನ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಎಂಜಾಯ್ ಮಾಡಿ. ಪೀಸ್.